ಪ್ರೌಢ ಯುವ ಸೇವಾ ಸಂಘ ವ್ಯವಸ್ಥಿಸಲ್ಪಟ್ಟಿರತಕ್ಕಂಥ ಶ್ರೀ ವೆಂಕಟರಮಣ ಕನ್ನಡ ಕೋಆಪರೇಟಿವ್ ಸೊಸೈಟಿಗೆ ಇವತ್ತು 25 ವರ್ಷಗಳು ಸಂದಿವೆ. 25ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಈಗಾಗಲೇ ನಾವು ಮುಗಿಸಿದ್ದೇವೆ. 1992ನೇ ಇಸ್ವಿಯಲ್ಲಿ ಸಂಸ್ಥೆ ನೋಂದಣಿಯಾಗಿ 1998ರಲ್ಲಿ ಆರಂಭವಾಗಿರತಕ್ಕಂಥ ಸಂಸ್ಥೆ. ನಮ್ಮ ಕೇವಲ 430 ಸದಸ್ಯರಿಂದ ಆರಂಭವಾಗಿ 595,300 ಬಾಲಮಟ್ಟಮಾನದಿಂದ ಆರಂಭವಾಗಿರತಕ್ಕಂಥ ಒಂದು ಸಂಸ್ಥೆ ಇವತ್ತು 25 ವರ್ಷಗಳಲ್ಲಿ ಪ್ರಗಾಢವಾಗಿ ಬೆಳೆದಿದೆ. ಸುಯ ತಾಲೂಕು ಮಟ್ಟಕ್ಕೆ ಸೀಮಿತವಾಗಿರತಕ್ಕಂಥ ಒಂದು ಸಂಸ್ಥೆ ಇದೀಗ ರಾಜ್ಯವ್ಯಾಪ್ತಿ ತನ್ನ ಕಾರ್ಯಕ್ಷೇತ್ರವನ್ನು ಹೇಳುತ್ತೆ. ನಮ್ಮ ಬಯಲದಲ್ಲಿರುವಂಥ ಕಾರ್ಯಕ್ಷೇತ್ರ ರಾಜ್ಯವ್ಯಾಪ್ತಿ ನಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದು ಇವತ್ತು 22 ಶಾಖೆಗಳು ಈಗಾಗಲೇ ಕಾರ್ಯಾಚರಿಸುತ್ತೆ ಅಂತೇಳೋದನ್ನು ತಮ್ಮ ಗಮನಕ್ಕೆ ತರ್ತಿದ್ದೇನೆ. ಈ ಕಳೆದ ವರ್ಷಾಂತ್ಯಕ್ಕೆ ನಮ್ಮಲ್ಲಿ ಸುಮಾರು 14,960 ಜನ ಸದಸ್ಯರಿದ್ದು 4 ಕೋಟಿ 26 ಲಕ್ಷ ಪಾಲ್ಗೊಂಡವಳ ಇದೆ. ಅವರ ಜೊತೆಗೆ 156 ಕೋಟಿ ಠೇವಣಿ ಸಂಗ್ರಹಿಸಿ ಸುಮಾರು 145 ಕೋಟಿ ಸಾಲವನ್ನು ಕೂಡ ನಾವು ವರದಿ ಸಹಕಾರಿ ವರ್ಷದಲ್ಲಿ ವಿತರಿಸಿದೆ. ಸುಮಾರು 13,69,00,000 ವಿವಿಧ ಬ್ಯಾಂಕ್ಗಳಲ್ಲಿ ಧನ ವಿನಿಯೋಗವನ್ನು ಕೂಡ ಮಾಡಿದ್ದು ಸುಮಾರು 879 ಕೋಟಿ ವಾರ್ಷಿಕ ವ್ಯವಹಾರವನ್ನು ನಡೆಸಿರತಕ್ಕಂಥ ಸಂಸ್ಥೆ ನಮ್ಮದಾಗಿದೆ. ಸುಮಾರು 879 ಕೋಟಿ ವ್ಯವಹಾರವನ್ನು ನಡೆಸಿ 1.51 ಲಕ್ಷಕ್ಕೂ ಮಿಗಿಲಾದ ಲಾಭವನ್ನು ಕೂಡ ಗಳಿಸಿ ಸಂಸ್ಥೆ ನಮ್ಮದಾಗಿದೆ. ಆ ಒಂದು ನಟ್ಟಿನಲ್ಲಿ ಆಡಿಟ್ ವರ್ಗೀಕರಣ ಕೂಡ ಎ ವರ್ಗದ ಸದಸ್ಯರಾಗಿ ನಮ್ಮದಿದೆ. ನಮ್ಮ ಶಾಖೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕೊಡಗಿನಲ್ಲಿ, ಅದರ ಜೊತೆಗೆ ಮೈಸೂರು ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಕೂಡ ನಾವು ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದ್ದೇವೆ ಅಂತೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮದು ವಿವಿಧ ನಿಧಿಗಳು ಸುಮಾರು 8.41 ಕೋಟಿ ವಿವಿಧ ನಿಧಿ ಇದ್ದು 324 ಕೋಟಿ ನಮ್ಮದು ದುಡಿಯೋಳ ಬಂಡವಾಳ ಕೂಡ ಆಗಿದೆ. ನಮ್ಮ ಶಾಖೆಗಳು 22 ಇವೆ. 22 ಶಾಖೆಗಳಲ್ಲಿ 14 ಶಾಖೆಗಳಲ್ಲಿ ಕೂಡ ಈ ಸ್ಟ್ಯಾಂಪ್ ವ್ಯವಸ್ಥೆಯನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ಇವತ್ತು ಕಮರ್ಷಿಯಲ್ ಬ್ಯಾಂಕ್ಗಳು ಮಾಡತಕ್ಕಂಥ RTGSನ ವ್ಯವಸ್ಥೆ ಇರ್ಬೋದು, ನೆಫ್ಟಿನ ವ್ಯವಸ್ಥೆ ಇರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಖೆ ಎಲ್ಲ ಶಾಖೆಗಳಲ್ಲಿ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಇವತ್ತು ಮುಖ್ಯ ಕಚೇರಿ ಇರತಕ್ಕಂಥ ಸುಮಾರು 33 ಸೆನ್ಸ್ ಜಾಗದಲ್ಲಿ ನಮ್ಮದು ಆಡಳಿತ ಸಂಕೀರ್ಣ ಇದೆ. ಆ ಸಂಕೀರ್ಣ ಸುಮಾರು 22 ಕೋಟಿ ಬೆಲೆ ಮಾಡುವ ಕಟ್ಟಡ, ಅದರ ಜೊತೆಗೆ ಸುಮಾರು 2 ಕೋಟಿ ಬೆಲೆ ಮಾಡುವ ನಿವೇಶನ ಕೂಡ ನಮ್ಮದಾಗಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಮುಂದಿನ ತಿಂಗಳಲ್ಲಿ ಇವತ್ತು 25ನೇ ವರ್ಷದಲ್ಲಿ ನಾವಿದ್ದೇವೆ. 25ನೇ ವರ್ಷದಲ್ಲಿ ಈ ಜನರಿಗೆ ಇವತ್ತು 20% ಡಿವಿಡೆಂಡ್ ಅನ್ನು ನಾವು ಬ್ಯಾಂಕ್ ಆರಂಭ ಆದ ನಂತರ ನಾವು ನಿರಂತರ ಲಾಭದಲ್ಲೇ ಮುನ್ನಡೆದಿರತಕ್ಕಂಥ ಸಂಸ್ಥೆ. ಆರಂಭದ ವರ್ಷದಲ್ಲೇ ನಾವು ಡಿವಿಡೆಂಡ್ ಅನ್ನು ಕೊಟ್ಟಿದ್ದೇವೆ. ಈ ವರ್ಷ ಗರಿಷ್ಠ 20% ಡಿವಿಡೆಂಡ್ ಅನ್ನು ಸದಸ್ಯರಿಗೆ ವಿತರಿಸಿದೆ ಅಂತ ಹೇಳತಕ್ಕಂಥ ಸಂತೋಷ ಆಡಳಿತ ಮಂಡಳಿದಾಗಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಇದು ಮುಂದಿನ ತಿಂಗಳು ಪುತ್ತೂರು ತಾಲೂಕಿನ ಆಲಂಗಾರದಲ್ಲಿ ನಮ್ಮದು ಇನ್ನೊಂದು ಶಾಖೆ ಆರಂಭ ಆಗ್ತದೆ. ಅದರ ಜೊತೆಗೆ ಮೋಣಿಕೊಪ್ಪ, ಶುಟ್ಟಿಕೊಪ್ಪ, ಮೈಸೂರಿನಲ್ಲಿ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಹೊಸದಾಗಿ ಶಾಖೆಗಳನ್ನು ತೆರೆಯುವ ನಿಟ್ಟಿನಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತರಾಗಿದೆ ಅಂತ ಹೇಳೋದನ್ನು ಹೇಳುತ್ತಿದ್ದೇನೆ. ಮುಂದಿನ ವರ್ಷದ ನಮ್ಮ ಗುರಿ ಸುಮಾರು 250 ಕೋಟಿ ಠೇವಣಿಯನ್ನು ಸಂಗ್ರಹಿಸಿ 200 ಕೋಟಿ ಸಾಲವನ್ನು ವಿತರಿಸಿ 1,000 ಕೋಟಿ ವ್ಯವಹಾರ ನಡೆಸತಕ್ಕಂಥ ಯೋಜನೆಯನ್ನು ಇವತ್ತು ಆಡಳಿತ ಮಂಡಳಿ ಹೊಂದಿದೆ. ಈ ವರ್ಷ ಬೆಳ್ಳಿ ಹಬ್ಬದ ವರ್ಷ ಒಂದು ಅವಿಸ್ಮರಣೀಯ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕಾರ್ಯಪ್ರವೃತ್ತವಾಗಿದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.